ಬಿಗ್ ಬಾಸ್ ಕನ್ನಡ ಓಟಿಟಿ ಮನೆಯಲ್ಲಿ ಸ್ಪರ್ಧಿಯಾಗಿರುವ ಸೋನು ಶ್ರೀನಿವಾಸ್ ಗೌಡ ಈ ಮನೆಯಲ್ಲಿ ಹೆಚ್ಚು ಆತ್ಮೀಯರಾಗಿರುವುದು ರಾಕೇಶ್ ಅಡಿಗ ಅವರ ಜೊತೆಯಲ್ಲಿ ಮಾತ್ರ ಅವರ ನಡುವಿನ ಸ್ನೇಹದ ಕುರಿತಾಗಿ ನಾಟದ ಕುರಿತಾಗಿ ಈಗಾಗಲೇ ಹಲವು ಬಾರಿ ಸುದ್ದಿಗಳಾಗಿವೆ ಆದ್ರೆ ರಾಕೇಶ್ಗೆ ಸೋನು ಇಷ್ಟೊಂದು ಹಚ್ಚಿಕೊಂಡಿರುವುದು ಇಷ್ಟ ಆಗ್ತಿಲ್ಲ ಅವರು ಅದರಿಂದಲೇ ಕೆಲವೊಮ್ಮೆ ಹೇಳಬೇಕಾದದ್ದನ್ನ ನೇರವಾಗಿ ಹೇಳ್ತಾರೆ ಅಲ್ಲದೆ ಇನ್ನು ನಾಲ್ಕು ದಿನ ಕಳೆದ್ರೆ ಬಿಗ್ ಬಾಸ್ ಮುಗಿಸಿ ಎಲ್ಲರೂ ಅವರವರ ಜೀವನಕ್ಕೆ ಮರಳಲೇಬೇಕು ಆಗ ಒಬ್ಬರ ಭಾವನೆಗಳಿಂದ ಮತ್ತೊಬ್ಬರಿಗೆ ತೊಂದರೆ ಆಗ್ಬಾರ್ದು ಎನ್ನುವ ಆಲೋಚನೆ ರಾಕೇಶ್ ಅವರದ್ದಾಗಿದೆ ಆದ್ರೆ ರಾಕೇಶ್ ಅವರ ನೇರ ನುಡಿಗಳನ್ನ ಕೇಳಿ ಅವರು ಫೀಲಿಂಗ್ ಇಲ್ಲದ ಹುಡುಗ ಅಂತ ಸೋನುಗೆ ಅನಿಸಿದೆ ತನಗೆ ಬೇಜಾರಾದಾಗ ಕನ್ನಡಿ ಮುಂದೆ ನಿಂತು ಎಲ್ಲಾ ವಿಚಾರ ಹೇಳಿಕೊಳ್ಳುವ ಸೋನು ಇದೀಗ ರಾಖಿ ವಿಚಾರದಲ್ಲೂ ಅದನ್ನೇ ಮಾಡಿದ್ದಾರೆ ಸೋನು ಕನ್ನಡಿ ಮುಂದೆ ಕುಳಿತು ಬಿಡು ನಿಂಗೆ ಯಾರ ಜೊತೆಗೂ ಫೀಲಿಂಗ್ಸ್ ಬರಲ್ಲ ನೀನು ಆ ತರದ ಹುಡುಗಿ ನಿನ್ನದು ಕಲ್ಲು ಮನಸ್ಸು ನಂಗೆ ಗೊತ್ತು ನೀನು ಏನು ಅಂತ ಏನು ಅಂತ ಹಂಗೆ ಹಿಂಗೆ ಹೇಳ್ತಿದ್ದೆ ಹಾಗಾದ್ರೆ ಈಗ ಹೆಂಗ್ ಫೀಲಿಂಗ್ಸ್ ಬಂತು ನಿಂದು ತಪ್ಪಿಸೋನು ಗುಡ್ ಗರ್ಲ್ ನಾಳೆಯಿಂದ ಕೇರ್ ಟೇಕ್ ಮಾಡ್ಬೇಡ ಅವರಾಗಿ ಅವರು ಮಾತನಾಡಿಸಿದ್ರೆ ಮಾತ್ರ ಮಾತನಾಡಬೇಕು ಇಲ್ಲಿ ಫೀಲಿಂಗ್ಸ್ ಗೆ ವ್ಯಾಲ್ಯೂ ಇಲ್ಲ ಆಯ್ತಾ ಆದ್ರೂ ಏನೋ ಒಂಥರ ಫೀಲ್ ಆಗ್ತಾ ಇದೆ ಕಣೆ ಅದು ನನ್ಗೆ ಗೊತ್ತಾಗ್ತಿಲ್ಲ ಕಣೆ ಮಾಡೋದೆಲ್ಲ ಮಾಡಿ ಈಗ ನನ್ಗೆ ಗೊತ್ತಿಲ್ಲ ಅಂದ್ರೆ ನೀನು ಏನ್ ತಪ್ಪು ಮಾಡಿಲ್ಲ ನೀನು ಜಸ್ಟ್ ಅವನಿಗೆ ತಾಯಿ ಮಗು ತರ ಟ್ರೀಟ್ ಮಾಡಿದ್ಯಾ ಅಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದೀಯಾ ತಾನೆ ನೀನು ಮಗು ತರ ನೋಡಿದ್ದು ಸರಿ ಆದ್ರೆ ಯಾಕೆ ನಿನ್ಗೆ ಪಾಸಿಟಿವ್ನೆಸ್ ಆಗ್ತಾ ಇದೆ ತಲೆ ಕೆಡ್ಸ್ಕೊಳ್ಬೇಡ ಯಾರಿಗೂ ಕೇರ್ ಟೇಕ್ ಮಾಡೋಕೆ ಹೋಗಿ ನೀನು ಯಾಕೆ ಮೂಡ್ ಆಫ್ ಆಗ್ತೀಯಾ ನಿನ್ನ ಹಿಂದೆ ಸಾವಿರ ಜನ ಹುಡುಗರು ಇದ್ದಾರೆ ಅಂತ ಸೋನು ಹೇಳಿದ್ದಾರೆ ಸೋನು ಈ ಮಾತನ್ನ ಹೇಳಿ ತಡ ಅಲ್ಲೇ ಕತ್ತಲಲ್ಲಿ ನಿಂತು ಇದನ್ನೆಲ್ಲ ಕೇಳಿಸಿಕೊಳ್ತಿದ್ದ ಆರ್ಯವರ್ಧನ್ ಗುರುಜಿ ಹೊಟ್ಟೆ ಹುಣ್ಣಾಗುವಂತೆ ಕಾಮಿಡಿ ಮಾಡಿದ್ದಾರೆ ಹೌದು ಸೋನು ಹೇಳಿದ ಮಾತು ಕೇಳಿಸಿಕೊಂಡ ಗುರುಜಿ ಎಲ್ಲಿದ್ದಾರೆ ಸಾವಿರ ಜನ ಹುಡುಗರು ಇಲ್ಲಿ ಇರುವುದು ನಾನೊಬ್ನೇ ಹಲೋ ನಾನೊಬ್ನೇ ಇರೋದು ನಿಂಗೆ ಏನು ನಾನೊಬ್ನೇ ಸಾವಿರ ಜನರ ತರ ಕಾಣಿಸ್ತಿದ್ದೀನ ಸೋನು ಅಂತ ಗುರುಜಿ ಪ್ರಶ್ನೆಯನ್ನ ಮಾಡಿದ್ದಾರೆ ಗುರುಜಿ ಮಾತುಗಳನ್ನ ಕೇಳಿ ಸೋನು ಏನು ಮಾತನಾಡದೆ ಸುಮ್ಮನೆ ಹೋಗಿದ್ದಾರೆ ಒಂದು ವೇಳೆ ಸೋನು ಮೂಡ್ ಸಾಮಾನ್ಯವಾಗಿ ಇದ್ದಿದ್ದರೆ ಖಂಡಿತ ಗುರುಜಿಗೆ ಬೆವರ್ ಇಳಿಸುವಷ್ಟು ಮಾತನಾಡ್ತಿದ್ರು ಆದರೆ ಗುರುಜಿ ಟೈಮ್ ಚೆನ್ನಾಗಿತ್ತು ಅಂತ ಹೇಳಬೇಕು ಅಷ್ಟೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ